टेंशन टाइम बाय टाइम लगता जा सकता है। ರಷ್ಯಾ ಹಾಗೂ ಉಕ್ರೇನ್ ನಡುವೆ ಆರಂಭವಾಗಿರುವ ಸಮರ ಈಗ ವಿಶ್ವದಲ್ಲಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುವ ಎಲ್ಲಾ ಲಕ್ಷಣಗಳು ತೋರಿಸುತ್ತದೆ. ಬೆಳಂಬೆಳಿಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಮೇಲೆ ಮಿಲಿಟರಿ ಕಾರ್ಯಾಚರಣೆ ನಡೆಸುವುದಾಗಿ ಘೋಷಿಸಿದೆ ತಡ. ರಷ್ಯಾ ಸೇನೆ ಉಕ್ರೇನ್ನಲ್ಲಿ ಆರ್ಭಟ ಶುರು ಮಾಡಿ ನೂರಾರು ಜನ ಅಮಾಯಕರ ಪ್ರಾಣ ತೆಗೆದುಕೊಂಡಿದೆ. ಉಭಯ ರಾಷ್ಟ್ರಗಳ ಯುದ್ಧೋನ್ಮಾನದಿಂದ ಭಾರತ ಸೇರಿ ವಿಶ್ವದ ಹಲವು ರಾಷ್ಟ್ರಗಳ ಜನರು ಉಭಯ ರಾಷ್ಟ್ರಗಳಲ್ಲಿ ಸಿಲುಕಿ ಪ್ರಸ್ತುತ ಸಂಕಟ ಪಡುತ್ತಿದ್ದಾರೆ. ಯುದ್ಧ ಪೀಡಿತ ಪ್ರದೇಶಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ರಾಯಭಾರಿಗಳ ಕಚೇರಿಯ ಮೊರೆ ಹೋಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿಕೊಳ್ಳುವ ಮೂಲಕ ಎಲ್ಲಾ ಸರ್ಕಾರಗಳಿಗೆ ಮನವಿ ಮಾಡುತ್ತಿದ್ದಾರೆ. ಟೆನ್ಷನ್ ಅಂತೂ ಟೈಮ್ ಬೈ ಟೈಮ್ ಅವರ್ ಬೈ ಅವರ್ ಎಲ್ಲರಿಗೂ ಜಾಸ್ತಿ ಆಗ್ತಾ ಇದೆ. ಆಸ್ ದ ನ್ಯೂಸ್ ನಮ್ಗೆ ಇಲ್ಲಿ ಲೋಕಲ್ ನ್ಯೂಸ್ ಬರ್ತಾ ಇರೋದು ಒಂದಲ್ಲ ಒಂದ್ ಕಡೆ ಇನ್ನೂ ಬಾಂಬ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಪ್ಯಾನಿಕ್ ಆಗ್ತಾ ಇದೀವಿ ನಾವು ಸ್ಟೂಡೆಂಟ್ಸ್ ಎಲ್ಲಾರು. ಸೊ ನಾನು ಒಂದೇನ್ ರಿಕ್ವೆಸ್ಟ್ ಮಾಡ್ತೀನಿ ಗವರ್ಮೆಂಟ್ ಗೆ ಅಂದ್ರೆ ಪ್ಲೀಸ್ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಇಂಡಿಯನ್ ಗವರ್ಮೆಂಟ್ ಆಗ್ಲಿ ಪ್ಲೀಸ್ ಇವ್ಯಾಕ್ಯುಯೇಷನ್ ಪ್ಲಾನ್ ಏನ್ ಮಾಡ್ತೀರಾ ಅದನ್ನ ಆಸ್ ಸೂನ್ ಆಸ್ ಪಾಸಿಬಲ್ ಮಾಡಕ್ಕೆ ಟ್ರೈ ಮಾಡಿ. ಅದು ಏನಕ್ಕೆ ಅಂತ ಹೇಳಿದ್ರೆ ನಾವ್ ಎಷ್ಟೇ ಸೇಫ್ ಆಗಿದ್ರು ಟೆನ್ಷನ್ ಅನ್ನೋದು ಪ್ಯಾನಿಕ್ ಅನ್ನೋದು ಸ್ಟೂಡೆಂಟ್ಸ್ಗೆ ಆಗ್ಲಿ ಪೇರೆಂಟ್ಸ್ಗೆ ಆಗ್ಲಿ ಇದ್ದೇ ಇದೆ. ಬಟ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಈ ಸಿಚುವೇಶನ್ ಅಲ್ಲಿ. ನಾವು ನಿನ್ನೆವರೆಗೂ ಒಂಥರ ಇದ್ದ ಸಿಚುವೇಶನ್ ಇವತ್ತು ಇನ್ನೊಂದೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನಾಳೆ ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ. ಅದ್ ಒಂದು ಭಯದಿಂದ ಈ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ನಾನು. ಅಲ್ಲದೆ ಹಲವು ದೇಶಗಳು ಉಕ್ರೇನ್ ನಲ್ಲಿ ಸಿಲುಕಿರುವ ಪ್ರಜೆಗಳು ಹಾಗೂ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರೆತರಲು ಸಾಕಷ್ಟು ವ್ಯವಸ್ಥೆಗಳನ್ನ ಏರ್ಪಡಿಸಲಾಗುತ್ತಿದೆ. ಅದೇ ರೀತಿ ಭಾರತ ಸಹ ಉಕ್ರೇನ್ ನಲ್ಲಿ ಸಿಲುಕಿರುವ ವಿದ್ಯಾರ್ಥಿಗಳು ಹಾಗೂ ನಾಗರಿಕರ ರಕ್ಷಣೆಗಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಮನವಿ ಮಾಡುತ್ತಿದ್ದು ಭಾರತ ಸಹ ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರುವವರ ರಕ್ಷಣೆಗಾಗಿ ಶ್ರಮಿಸುತ್ತಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಉಕ್ರೇನ್ ನಲ್ಲಿ ಸಿಲುಕಿರುವವರ ರಕ್ಷಣೆ ಮಾಡಲು ಭಾರತದಲ್ಲಿ ಅವರಿರಬೇಕಿತ್ತು ಎನ್ನುವ ಮಾತುಗಳು ಎಲ್ಲಾ ಕಡೆಯಿಂದ ಕೇಳಿಬರುತ್ತಿದೆ. ಹಾಗಿದ್ದರೆ ಆ ವ್ಯಕ್ತಿ ಯಾರು, ಯಾಕೆ ಅವರು ಈ ಸಂದರ್ಭದಲ್ಲಿ ಇರಬೇಕು ಎಂದು ಎಲ್ಲರೂ ಬಯಸುತ್ತಿದ್ದಾರೆ ಎನ್ನುವ ಮಾಹಿತಿ ಇಲ್ಲಿದೆ. ದಿವಂಗತ ಸುಷ್ಮಾ ಸ್ವರಾಜ್ ತಮ್ಮ ಅಧಿಕಾರದುದ್ದಕ್ಕೂ ಸಾಕಷ್ಟು ಜನರಿಗೆ ನೆರವಾಗಿದ್ದರು. ವಿದೇಶದಲ್ಲಿ ಸಂಕಷ್ಟದಲ್ಲಿದ್ದ ಪ್ರಜೆಗಳು ಒಂದು ಟ್ವೀಟ್ ಮಾಡಿದ್ದರೆ ಸಾಕು, ನೆರವಿಗೆ ಧಾವಿಸುತ್ತಿದ್ದ ಸುಷ್ಮಾ ಸ್ವರಾಜ್ ಅನೇಕರ ಜೀವ ರಕ್ಷಣೆ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಸುಷ್ಮಾ ಸ್ವರಾಜ್ ರವರ ನೆರವಿನಿಂದಾಗಿ ವಿದೇಶದಲ್ಲಿದ್ದ ಅದೆಷ್ಟೋ ಜನರು ಮರಳಿ ಸ್ವದೇಶಕ್ಕೆ ಬಂದಿದ್ದಾರೆ. ಹೀಗಾಗಿಯೇ ಈ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಭಾರತೀಯರು ಹಾಗೂ ನಮ್ಮ ದೇಶದ ಜನಗಳ ಬಾಯಲ್ಲಿ ಬರುತ್ತಿರುವ ಮಾತು ಸುಷ್ಮಾ ಸ್ವರಾಜ್ ಇರಬೇಕಿತ್ತು ಎಂದು ಹೇಳುತ್ತಿದ್ದಾರೆ. ಸುಷ್ಮಾ ಸ್ವರಾಜ್ ಹೇಗೆ ವಿದೇಶಾಂಗ ಸಚಿವೆಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿ ಸಂಕಷ್ಟದಲ್ಲಿದ್ದ ಭಾರತೀಯರಿಗೆ ನೆರವು ನೀಡುತ್ತಿದ್ದರು? ಐಸಿಸ್ ಉಗ್ರರು ಯಮೆನ್ನಲ್ಲಿ ಆರ್ಭಟ ನಡೆಸುತ್ತಿದ್ದಾಗ ಭಾರತೀಯರ ರಕ್ಷಣೆಗೆ ನಿಂತಿದ್ದು ಮಲೇಷಿಯಾದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಕುಟುಂಬಕ್ಕೆ ನೆರವು. ಅಮೆರಿಕದಲ್ಲಿ ಹತ್ಯೆಗೀಡಾಗಿದ್ದ ಭಾರತೀಯ ವಿದ್ಯಾರ್ಥಿಗಳ ಭಾರತಕ್ಕೆ ಕರೆತರಲು ನೆರವು ನೀಡಿ ಹತ್ತು ಹಲವು ಕಾರ್ಯಗಳನ್ನ ಸುಷ್ಮಾ ಸ್ವರಾಜ್ ವಿದೇಶಾಂಗ ಸಚಿವರಾಗಿದ್ದ ವೇಳೆ ಮಾಡಿದರು. ಹೀಗಾಗಿ ತಕ್ಷಣಕ್ಕೆ ನೆರವಿಗೆ ಸ್ಪಂದಿಸುತ್ತಿದ್ದ ಸುಷ್ಮಾ ಸ್ವರಾಜ್ ರವರನ್ನ ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸುಷ್ಮಾ ಸ್ವರಾಜ್ ರವರು ಇರಬೇಕಿತ್ತು ಎಂದು ಬಯಸುತ್ತಿದ್ದಾರೆ.